ಜಾಗದಲ್ಲಿ ತನ ಹೇಳು. ಹೇಳು. ನಿನ್ ತಂದೆ ತಾಯಿ ಒಳ್ಳೆಯವರು ಅಂತ ಪಪ್ಪ ಲಕ್ಷ್ಮೂ ಹೇಳ್ತಿದ್ರು, ಆದ್ರೆ ನೀನ್ ನೋಡಿದ್ರೆ ಇಂಥ ಬುದ್ಧಿ ಕಲ್ತಿದ್ಯಾ? ಒಳ್ಳೆ ಹೊಟ್ಟೆಲ್ ಹುಟ್ಟಿದ ತಕ್ಷಣ ಒಳ್ಳೆ ಬುದ್ಧಿ ಬರಲ್ಲ, ಅದು ನಾವು ಬೆಳೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀನ್ ನೋಡ್ತಿದ್ರೆ ನಿಮ್ ಅಪ್ಪ ಅಮ್ಮ ಎಂತವ್ರು ಅಂತ ನನಗ್ ಡೌಟ್ ಆಗ್ತಿದೆ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತೀಯ? ನಮ್ಮ ಅಪ್ಪ ಅಮ್ಮನ ಸಾವಿಗೆ ನಿನ್ನ ರಾಘವ್ ಲಕ್ಷ್ಮಿನೇ ಕಾರಣ. ಅವ್ರನ್ನ ಕಳ್ಕೊಂಡು ನಾನು ಎಷ್ಟು ನರಳಾಡಿದ್ನೋ, ಅದೇ ರೀತಿ ರಾಘವ್ ಕೂಡ ಎಲ್ಲಾರನ್ನು ಕಳ್ಕೊಂಡು ನರಳಾಡ್ಬೇಕು. ಅವನು ಕೊರಗಿ ಕೊರಗಿ ಸಾಯ್ಬೇಕು. ಈವರೆಗೂ ನಾನು ಅವನನ್ನ ಬಿಡಲ್ಲ. ಏನಿದ್ದಾನೆ ಹೇಳು. ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಪಾತ್ ಸವಿಯಲು. ಇಷ್ಟೊ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?